ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೀತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಫುಲ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ. ತುಂಬ ದಿವಸಗಳೇ ಆಯಿತು ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಹಾಗೆ ನಾಳೆ ನಾಡ್ದಲ್ಲಿ ಹಾಸ್ಪಿಟಲ್ಗೆ ಒಂದ್ಸರಿ ವಿಸಿಟ್ ಮಾಡೋದಿದೆ. ಡಾಕ್ಟರ್ ಮೇ ಬಿ ಈ ಸರಿ ಡೆಲಿವರಿ ಡೇಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಡಾಕ್ಟರ್ ಹತ್ರನೂ ಸಹ ಮಾತಾಡೋದಿದೆ. ಹಾಗಾಗಿ ನಾಳೆ ಎಲ್ಲ ನಾಡ್ದಲ್ಲಿ ವಿಸಿಟ್ ಮಾಡ್ತೀವಿ. ಇಷ್ಟು ಬೇಗ ಏನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ, ಯಾವಾಗ ಡೆಲಿವರಿ ಡೇಟ್ ಕೊಡ್ತಾರೆ ಅಂತ ಗೊತ್ತಿಲ್ವಾ? ಡೆಲಿವರಿ ಡೇಟ್ ಕೊಟ್ಟರೂ ಸಹ ಮುಂಚೆನೇ ಆಗುವಂಥ ಚಾನ್ಸಸ್ ಇದೆ ಡೆಲಿವರಿ. ಈಗ 9th ಮಂತ್ ಸ್ಟಾರ್ಟ್ ಆಗಿದೆ. ಅದು ಅಲ್ಲದೆ ಟ್ವೀನ್ಸ್ ಬೇರೆ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಡಾಕ್ಟ್ರು ಮುಂಚೆನೇ ಹೇಳಿದ್ದಾರೆ ಸಿಸರಿನೇ ಆಗೋದು ಅಂಥೇಳಿ. ಯಾಕಂದರೆ ಟ್ವೀನ್ಸ್ ಇರೋದ್ರಿಂದ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದರಿಂದ ಮುಂಚೆನೇ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಪಾಪುಗಳು ಬರೋಕ್ಕೂ ಮುಂಚೆನೆ. ಸ್ವಲ್ಪ ನೀಟಾಗಿ ಇರಲಿ ಮನೆ ಅಂಥೇಳಿ, ಇನ್ಫೆಕ್ಷನ್ ಏನೂ ಆಗಬಾರ್ದು ಅಂಥೇಳಿ. ಹಾಗೆ ಧೂಳೆಲ್ಲ ಇದ್ದರೆ ಚೆನ್ನಾಗಿರಲ್ಲ, ಬೇಬೀಸ್ಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಹಸ್ಬೆಂಡ್ ಸ್ವಲ್ಪ ಊರಿಗೆ ಹೋಗಿ ಬರ್ತಾರೆ, ಊರಲ್ಲಿ ಸ್ವಲ್ಪ ಕೆಲಸ ಇದೆ. ಡೆಲಿವರಿ ಆಗೋಕ್ಕೂ ಮುಂಚೆ ಸ್ವಲ್ಪ ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವ್ರು ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊರಿಗೆ ಹೋಗಿ ಬಂದಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಿಕೊಂಡು ಮೇ ಬಿ ಡೆಲಿವರಿ ಆದರೂ ಆಗ್ಬೋದು ಅಷ್ಟಕ್ಕೂ ಮುಂಚೆ, ಅದರಿಂದ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಇವತ್ತು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಏನು ನಮ್ಮ ಮನೆ ಅಷ್ಟೊಂದು ಗಲೀಜಿರಲ್ಲ, ಆವಾಗಿಂದ ಅವಾಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಬಟ್ ಈ ಸರಿ ಏನಂದರೆ, ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಹಸ್ಬೆಂಡು ಸಹ ಜಾಸ್ತಿ ಅವ್ರಿಗೂ ಲೀವ್ ಇರಲಿಲ್ಲ. ಸಂಡೇ ದಿವಸ ಮನೆಗಿದ್ರೂ ಅವ್ರು ರೆಸ್ಟ್ ತೊಗೊಳ್ತಾ ಇದ್ರು, ಅದರಿಂದ ಜಾಸ್ತಿ ಕ್ಲೀನಿಂಗ್ ಏನು ಮಾಡಿರಲಿಲ್ಲ. ನಾರ್ಮಲಿ ಕ್ಲೀನ್ ಮಾಡ್ಕೊಂಡಿದ್ವಿ ಅಷ್ಟೇ, ಡೀಪ್ ಕ್ಲೀನಿಂಗ್ ಆ ಥರದ್ದು ಏನು ಮಾಡಿರಲಿಲ್ಲ. ಸೊ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದಾರೆ, ಬೇಬೀಸ್ ಬರ್ತಾ ಇದ್ದಾವಲ್ಲ ಅದರಿಂದ. ಸೊ ನೀವಿಲ್ಲಿ ನೋಡ್ಬೋದು ಅಮ್ಮ ಮತ್ತು ಹಸ್ಬೆಂಡ್ ಫುಲ್ ಏನಂತಾರೆ ಫುಲ್ ಬ್ಯುಸಿ ಇದ್ದಾರೆ, ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅವರು. ನಾನು ಮಾತ್ರ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಅವ್ರನ್ನ. ನನಗೇನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು, ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಡು ನೀನು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ನನಗೆ ಆವತ್ತು ತುಂಬ ಸುಸ್ತಾಗಿತ್ತು, ಸುಮ್ಮನೆ ಕುತ್ಕೋಬೇಕು ಅನ್ನಿಸ್ತಾ ಇತ್ತು. ಸೊ ಸುಮ್ಮನೆ ಒಂದು ಕಡೆ ಮಂಚದ ಮೇಲೆ ಕುತ್ಕೊಂಡಿದ್ದೆ, ಅವ್ರು ಕ್ಲೀನ್ ಮಾಡೋದೆಲ್ಲ ನೋಡ್ತಾ ಇದ್ದೆ. ಹಾಗೆ ಮಾಡಿ ಹೀಗೆ ಮಾಡಿ ಕ್ಲೀನಿಂಗ್ ಇನ್ನೂ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಹಸ್ಬೆಂಡ್ ಪಾಪ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ, ಫ್ಯಾನು ಕಿಟಕಿ ಒಂದೂ ಸಹ ಬಿಟ್ಟಿಲ್ಲ, ಎಲ್ಲದೂ ಕ್ಲೀನ್ ಮಾಡಿಟ್ಟಿದ್ದಾರೆ, ಬೇಬೀಸ್ ಬರ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ನಾ ಇಲ್ಲಿ ಕುತ್ಕೊಂಡಿದ್ದೀನಿ, ಫುಲ್ಲು ಸುಸ್ತಾಗಿತ್ತು ಅವತ್ತು, ಯಾಕೋ ಗೊತ್ತಿಲ್ಲ ಬರೀ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಡೆದ್ರೆ ಕಾಲು ಏನೋ ಬಾವಿದೆ, ಇನ್ನೂ ಸ್ವಲ್ಪ ಊತ ಹಾಗೆ ಡೈಲಿ ಇರುತ್ತೆ ಕಾಲು ಬಾತಿರೋದು. ಮತ್ತು ಕೆಳಗಡೆ ಸ್ವಲ್ಪ ಪೇಯ್ನ್ ಆಗ್ತಾ ಇತ್ತು, ಸೊ ಅದರಿಂದ ಸುಮ್ಮನೆ ಕುತ್ಕೊಂಡಿದ್ದೆ. ಹಸ್ಬೆಂಡ್ ಬಂದುಬಿಟ್ಟು ಬಂಡೆ ಫುಲ್ ಎಲ್ಲ ಕಲ್ಲಿಗೆಲ್ಲ ಸರ್ಫ್ ಹಾಕ್ಬಿಟ್ಟು ಡೆಟಾಲ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಇನ್ನೊಂದು 2 ದಿವಸ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಡ್ತಾರೆ. ಸೊ ಹೋದರೆ ಒಂದು 3 ಡೇಸ್ ಆದಮೇಲೆ ಬರ್ತಾ ಇದ್ದಾರೆ ಬರ್ತಾರೆ. ಸೊ ಅದರಿಂದ ಫುಲ್ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದರು. ಆವತ್ತು ನೈಟೇ ಹಸ್ಬೆಂಡ್ ಊರಿಗೆ ಹೋದರು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಂಗಳೂರಲ್ಲಿ ಸ್ವಲ್ಪ ಆವತ್ತು ಮೋಡ ಮುಚ್ಕೊಂಡಿತ್ತು. ನಮ್ಮ ಮನೆ ಹತ್ರ ಫುಲ್ ಮಂಜು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಮಂಜು. ಈ ಥರ ಮುಚ್ಕೊಂಡಿರೋದು ನೋಡೋಕ್ಕೆ ನಂಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗುತ್ತೆ ನೋಡಿದ್ರೆ. ಬೆಳಗ್ಗೆ ಬೆಳಗ್ಗೆನೆ ಇದನ್ನೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಒಂದು ಚಿಕ್ಕ ವಿಡಿಯೋ ತಕ್ಕೊಂಡೆ. ತುಂಬಾ ಮಂಜಿತ್ತು, ಒಂದು 5:30 6:00 ಏನೋ ಆಗಿತ್ತು ಅವಾಗ. ಅವಾಗ ಇನ್ನೂ ಮಂಜಿತ್ತು, ಫುಲ್ಲು ಏನೇನು ಕಾಣಿಸ್ತಾ ಇರಲಿಲ್ಲ. ಈ ಆಗ ವಿಡಿಯೋ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಕತ್ತಲಲ್ಲಿ ಅಷ್ಟು ವಿಡಿಯೋ ಬರಲಿಲ್ಲ ಚೆನ್ನಾಗಿ. ಸೊ ಅದರಿಂದ ಒಂದು 6:00 6:30 ಆ ಥರ ವಿಡಿಯೋ ತಗೊಂಡೆ. ಸ್ವಲ್ಪ ಕಾಣಿಸ್ತಾ ಇತ್ತು ಮಂಜು, ಸೊ ಅದರಿಂದ ಸ್ವಲ್ಪ ವಿಡಿಯೋ ತಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ಆಯಿತು. ಅದಾದಮೇಲೆ ಬೆಡ್ಶೀಟ್ಸು ಮತ್ತು ಕರ್ಟನ್ಸು ಸೋಫಾ ಇದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ನೆನ್ನೆ ನೀವು ನೋಡಿದ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಡೀಪ್ ಕ್ಲೀನಿಂಗ್ ಎಲ್ಲ ಮುಗೀತು ಮನೆಯದು. ಇನ್ನು ಉಳಿದಿರೋದು ಅಂತಂದರೆ ಈ ಬೆಡ್ಶೀಟ್ಸ್ ಮತ್ತು
ಕರ್ಟನ್ಸ್, ಸೋಫಾ ಇಷ್ಟು ಕ್ಲೀನ್ ಮಾಡಬೇಕು, ಮತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕು, ಬಾತ್ರೂಮ್ ಇದೆಲ್ಲ ವಾಶ್ ಮಾಡಬೇಕು, ಇಷ್ಟು ಮಾತ್ರ ಪೆಂಡಿಂಗ್ ಇದೆ. ಸೊ ಇಲ್ಲಿ ಅಮ್ಮ ಬಂದುಬಿಟ್ಟು ಕರ್ಟನ್ಸ್ನ ವಾಶ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ವಾಷಿಂಗ್ ಮಿಷನ್ಗೆ. ಕರ್ಟನ್ಸ್ನ ನಾವು ಹೇಗೆ ಕ್ಲೀನ್ ಮಾಡ್ತೀವಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಕರ್ಟನ್ಸ್ ನೀವು ಇದೇ ಥರ ಹಾಕ್ಬಿಟ್ರೆ ಅದರದ್ದು ಕರ್ಟನ್ಸಲ್ಲಿ ಇರೋವಂಥ ಕ್ಯಾಪ್ ಎಲ್ಲ ಬಿಚ್ಕೊಂಬಂದ್ಬಿಡುತ್ತೆ ವಾಷಿಂಗ್ ಮಿಷನಲ್ಲಿ. ಸೊ ಹಾಗೆ ಆಗದೆ ಇರೋ ಹಾಗೆ ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಕವರ್ ಇರುತ್ತಲ್ಲ ಕವರಿಂದ ಆ ಕ್ಯಾಪ್ಸ್ಗೆಲ್ಲ ಕವರ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ವಾಷಿಂಗ್ ಮಿಷನ್ನಲ್ಲಿ ವಾಶ್ ಮಾಡಿದ್ರಗಿನ ಈ ಕ್ಯಾಪ್ಸ್ ಓಪನ್ ಆಗಲ್ಲ, ಅಂದರೆ ಬಿಚ್ಕೊಂಡು ಬರಲ್ಲ, ಚೆನ್ನಾಗೇ ಇರುತ್ತೆ, ಏನು ಮುರಿದೋಗೋದು ಆ ಥರದ ಏನೂ ಆಗಲ್ಲ, ಮತ್ತು ಕರ್ಟನ್ಸ್ನು ಸಹ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ. ಸೊ ಈ ಥರ ನಾನು ವಾಶ್ ಮಾಡ್ತೀನಿ ಯಾವಾಗಲೂ ಕರ್ಟನ್ಸ್ನ. ಸೊ ಅದನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ಬೋದು. ಈ ಥರ ನೀವು ಕರ್ಟನ್ಸ್ಗೆ ಮೇಲೆ ಕ್ಯಾಪ್ಸ್ ಏನಿರುತ್ತಲ್ಲ ನಾವು ವೈರ್ ಏನು ಹಾಕ್ತೀವಲ್ಲ ಕರ್ಟನ್ಸ್ಗೆ, ಆ ಮೇಲ್ಗಡೆ ಪಾರ್ಟ್ ಫುಲ್ ಕವರ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ವಾಷಿಂಗ್ ಮಿಷನ್ಗೆ ವಾಶ್ ಮಾಡಲಿಕ್ಕೆ ಹಾಕಬೇಕು. ಕರ್ಟನ್ಸು, ಬೆಡ್ಶೀಟ್ಸು, ಬಾತ್ರೂಮು, ಮತ್ತು ದೇವ್ರ ಮನೆ, ಮತ್ತು ಹೊರಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಎಂಟ್ರೆನ್ಸಲ್ಲಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಅದೊಂದಿಷ್ಟು ಕೆಲಸ ಮಾಡಿಬಿಟ್ರೆ ಮುಗೀತು ಇನ್ನು ಕೆಲಸ ಕ್ಲೀನಿಂಗ್ ಮಾಡೋದು. ಅದಾದಮೇಲೆ ಇನ್ನೂ ನಾನು ಡೆಲಿವರಿಗೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋಬೇಕು, ಡೆಲಿವರಿ ಬ್ಯಾಗ್ ಎಲ್ಲ ರೆಡಿ ಮಾಡಬೇಕು. ಅಂದರೆ ಇನ್ನೂ ನಾನು ಫೀಡಿಂಗ್ ಮಾಡಿಸ್ಲಿಕ್ಕೆ ಡ್ರೆಸ್ಸಸ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರೋದಿದೆ, ಬೆಡ್ಶೀಟ್ಸು ಈ ಥರದ್ದೆಲ್ಲ ಸ್ವಲ್ಪ ಐಟಮ್ಸ್ ಇದೆ, ಅವನ್ನೆಲ್ಲ ತೆಗೆದಿಟ್ಕೋಬೇಕು ನಾನಿನ್ನು, ಅದೆಲ್ಲ ನಾಳೆ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಇದು ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ, ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದ್ರೆ ಏನೋ ಒಂಥರ ಏನಂತಾರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿ ಖುಷಿ ಖುಷಿಯಾಗಿರುತ್ತೆ. ನೀಟಾಗಿದ್ದರೆ ನನಗೊಂಥರ ಮನೆಯೆಲ್ಲ ಗಲೀಸಾಗಿದ್ದರೆ ಇರೋಕ್ಕೆ ಆಗಲ್ಲ, ಯಾವಾಗ ಯಾವಾಗ ಕ್ಲೀನ್ ಮಾಡಿಬಿಡೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇಷ್ಟು ದಿವಸ ಸುಮ್ಮನೆ ಇರೋದೇ ಹೆಚ್ಚಿಂದು ನಾನು, ಇಲ್ಲಾಂದರೆ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ, ಅಡುಗೆ ಮನೆ ಆಗಿರ್ಬೋದು, ದೇವ್ರ ಮನೆ ಎಲ್ಲದೂ. ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ಫಸ್ಟ್ ಕ್ಲೀನ್ ಆದಮೇಲೆ ಮನೆಯೆಲ್ಲ, ಆಮೇಲೆ ಡೆಲಿವರಿಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾಳೆಯಿಂದ ಡೆಲಿವರಿ ಬ್ಯಾಗ್ ರೆಡಿ ಮಾಡಬೇಕು. ಆ್ಯಂಡ್ ಇನ್ನು ಬೇಬೀಸ್ಗೆ ಏನು ಶಾಪಿಂಗ್ ಮಾಡಿಲ್ಲ ನಾನು, ನಮ್ಮಮ್ಮ ಇಟ್ಕೊಂಡು ಡೆಲಿವರಿಗೆ ಮುಂಚೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಏನು ತೊಗೊಳೋ ಹಾಗಿಲ್ಲ, ಬಟ್ಟೆ ಗಿಟ್ಟೆ ಹೊಸದು ಏನು ತೊಗೋಬಾರ್ದು ಅಂತ ಹೇಳಿದರು. ಸೊ ಏನು ಶಾಪಿಂಗ್ ಮಾಡಿಲ್ಲ, ಡೆಲಿವರಿ ಆದಮೇಲೆ ನೋಡಬೇಕು, ಡೆಲಿವರಿ ಆದಮೇಲೆ ತೊಗೋಬೇಕು. ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ತೊಗೋಬೇಕಂತ ಆಸೆ ಇದೆ, ಇನ್ನೂ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಈಗ ಸದ್ಯ ನನಗೆ ಏನೇನು ಬೇಕೋ ಅದನ್ನು ಮಾತ್ರ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ ಬರೋಂಥ ವ್ಲಾಗಲ್ಲಿ. ಬೇಬೀಸ್ಗೆ ಫೀಡ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಫೀಡಿಂಗ್ ಡ್ರೆಸ್ಸಸ್ ಅದೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ಬ್ಯಾಗ್, ಆದರೆ ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಡೆಲಿವರಿ ಬ್ಯಾಗ್ ರೆಡಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬ್ಯಾಗ್ ತೊಗೊಂಡಿದ್ದೀನಿ. ಅದು ಎಲ್ಲ ರಿವ್ಯೂ ಕೊಡೋದು ನಾನು ವೀಡಿಯೋ ಮಾಡಿಕೊಂಡಿಲ್ಲ, ಅಂದ್ಕೊಂಡಿದ್ದೀನಿ ಇನ್ನೂ ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತೇಳಿ, ಏನಾಗುತ್ತೋ ಗೊತ್ತಿಲ್ಲ. ಸೊ ನೀವಿಲ್ಲಿ ನೋಡ್ಬೋದು ಕರ್ಟನ್ಸ್ ಎಲ್ಲ ವಾಶ್ ಆಗಿದೆ, ತುಂಬಾ ನೀಟಾಗಿ ಕ್ಲೀನಾಗಿ ವಾಶ್ ಆಗಿರುತ್ತೆ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಈ ಕವರ್ನ ಈ ಥರ ಓಪನ್ ಮಾಡಿಬಿಟ್ಟು ಕರ್ಟನ್ಸ್ನ ಒಣಗಿ ಹಾಕೋದು ಅಷ್ಟೇ. ಸೊ ಕರ್ಟನ್ಸ್ ಕ್ಲೀನಾಗಿ ನೀಟಾಗಿ ವಾಶ್ ಆಯಿತು. ಸೊ ನೋಡಿದ್ರಲ್ಲ ಕರ್ಟನ್ಸ್ ಹೇಗೆ ಕ್ಲೀನ್ ಮಾಡೋದು ಅಂತೇಳಿ. ಹಾಗೆ ಇನ್ನು ಯಾರಾದರೂ ನನ್ನ ವ್ಲಾಗ್ನ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ, ಹೊಸದಾಗಿ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ 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 ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ. ನೀವೆಷ್ಟು ಲೈಕ್ ಕೊಡ್ತೀರೋ ಅಷ್ಟು ನನ್ನ ಚಾನಲ್ ರೆಕಮೆಂಡ್ಗೆ ಹೋಗುತ್ತೆ, ಹಾಗೆ ನನ್ನ ವೀಡಿಯೋಸ್ ರೆಕಮೆಂಡ್ಗೆ ಹೋಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಸೊ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ಅನ್ನೋ ಒಂದು ನೋಟಿಫಿಕೇಷನ್, ಆಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಯಾವಾಗಾದರೂ ವ್ಲಾಗ್ಸ್ ಹಾಕ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವಾಗಾದರೂ ನೋಡ್ಬೋದು. ಸೊ ಈಗ ನಾವಿಲ್ಲಿ ಕರ್ಟನ್ಸ್ನೆಲ್ಲ ಒಣಗಾಕ್ತಾ ಇದ್ದೀವಿ, ನೀವಿಲ್ಲಿ ನೋಡ್ಬೋದು. Thank you.
ಎಲ್ಲ ಕೆಲಸ ಎಲ್ಲ ಮುಗೀತು. ಇದು ಬಂದುಬಿಟ್ಟು ಸಂಜೆ 5:30 ಏನೋ ಆಗಿತ್ತು. ಸೊ ಇಲ್ಲಿ ನಾನು ಬಂದುಬಿಟ್ಟು ಪ್ರೋಟೀನ್ ಪೌಡರ್ನ ಕುಡಿತಾ ಇದ್ದೀನಿ. ಡಾಕ್ಟರ್ ಈಗ ನನಗೆ ಪ್ರೋಟೀನ್ ಪೌಡರ್ನ ಸಜೆಸ್ಟ್ ಮಾಡಿದ್ದಾರೆ 9th month. ಎಲ್ರಿಗೂ ಫಸ್ಟಿಂದನೇ ಕೊಡ್ತಾರೆ ಪ್ರೋಟೀನ್ ಪೌಡರ್ ಪ್ರೆಗ್ನೆಂಟ್ ಇರೋರಿಗೆ ಡಾಕ್ಟರ್ಸ್. ಬಟ್ ನನಗೆ ಈಗ 9th month ಡಾಕ್ಟರ್ ಸಜೆಸ್ಟ್ ಮಾಡಿದರು. ಈಗ ನಾನು 9th month ಸ್ಟಾರ್ಟ್ ಮಾಡಿದ್ದೀನಿ ಪ್ರೋಟೀನ್ ಪೌಡರ್ನ ತೊಗೊಳ್ಳೋದು. ಮುಂಚೆನೇ ಒಂದ್ಸರಿ ಕೇಳಿದ್ದೆ ಡಾಕ್ಟರ್ಗೆ ಪೌಡ್ರು ಅದೇನು ಕೊಡಲ್ಲ ಅಂತೇಳಿ. ಡಾಕ್ಟ್ರ್ ಇದ್ಕೊಂಡು ಅದೆಲ್ಲ ಏನು ಬೇಕಾಗಿಲ್ಲ ನಿನಗೆ, ಚೆನ್ನಾಗೇ ಇದ್ದಾವೆ ಬೇಬೀಸ್, ಹೆಲ್ದಿಯಾಗಿದ್ದಾವೆ ಟ್ವೀನ್ ಬೇಬೀಸ್, ತುಂಬಾ ವೇಟ್ ಗೇನ್ ಆಗಿಬಿಡುತ್ತೆ ಹೊಟ್ಟೆಲಿ ಬೇಬೀಸ್, ಈಗಿಂದನೇ ತೊಗೊಂಡು ಅಂದರೆ ನೀನು ಪ್ರೋಟೀನ್ ಪೌಡರ್ನ, ಬೇಬೀಸ್ ಎರಡು ತುಂಬ ವೇಟ್ ಆಗಿಬಿಡುತ್ತೆ ಬೇಡ, ನಾನು ಕೊಡ್ತೀನಿ ಇನ್ನೂ ಹೋಗಲಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದರು. ಕಾಯ್ತಾ ಇದ್ದೆ ಮನ್ ಯಾವಾಗ ಯಾವಾಗ ಚೆಕಪ್ಗೆ ಹೋದಾಗೆಲ್ಲ ಈ ಸರಿ ಬರೀತಾರೇನೋ ಪ್ರೋಟೀನ್ ಪೌಡರ್ನ ಅಂತೇಳಿ. ಬಟ್ ಫೈನಲಾಗಿ ಇವಾಗ ಕೊಟ್ಟಿದ್ದಾರೆ. ಸೊ ಈಗ ನಾನು ಪ್ರೋಟೀನ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿದೆ ಪ್ರೋಟೀನ್ ಪೌಡರ್, ಚಾಕ್ಲೇಟ್ ಫ್ಲೇವರ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ನೆಕ್ಸ್ಟ್ ಬರೋಂಥ ವ್ಲಾಗಿ ಪ್ಲೀಸ್ ವೇಟ್ ಮಾಡಿ, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.